ಸಿದ್ದರಾಮಯ್ಯನವರೇ, ಕೆಲವು ನಿಮ್ಮ ಅಂತರ್ಯದ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಬಯಸ್ತೀನಿ ಸರ್. ನಾನು ಸರ್, ಮೈಸೂರಿನ ಸಿದ್ದರಾಮಯ್ಯ ಹುಂಡಿಯ ಒಬ್ಬ ಕುರಿಗಾಹಿ ಬಾಲಕ, ರಾಜ್ಯದಲ್ಲಿ 50 ವರ್ಷದ ರಾಜಕಾರಣವನ್ನು ಮಾಡಿ ಜನನಾಯಕನಾಗಿ ಜನರ ಹೃದಯದಲ್ಲಿ ನೆಲೆಸಿರುವಂಥ ಈ ಒಂದು ಪ್ರಯಾಣ ಏನಿದೆ, ಅದನ್ನು ಹಿಂದೆ ತಿರುಗಿ ನೋಡಿದಾಗ ತಮಗೆ 75 ವರ್ಷದ ಜೀವನ ಏನನ್ಸುತ್ತೆ ಸರ್? ತಮಗೆ ನನಗೆ ತೃಪ್ತಿ ಕೊಟ್ಟಿದೆ. ಯಾಕಂದರೆ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಲಾ ಗ್ರ್ಯಾಜುಯೇಟ್ ಆಗಿ ಲಾ ಓದಿ ರಾಜಕಾರಣಕ್ಕೆ ಬಂದು ತಾಲೂಕಾಭಿವೃದ್ಧಿ ಮಂಡಳಿ ಸದಸ್ಯನಾಗಿ 1978 ಇಸ್ವಿನಲ್ಲಿ ಇವತ್ತಿನವರಿಗೆ ಎಲ್ಲ ಸಾಹಿತಿಗಳ ಒಡನಾಟ, ರೈತ ಸಂಘದವ್ರ ಒಡನಾಟ, ಭಾಷಾ ಚಳವಳಿ, ಹೀಗೆ ಎಲ್ಲ ಚಳವಳಿಗಳಲ್ಲಿ DSS ಒಡನಾಟ, ಇವೆಲ್ಲ ಚಳವಳಿಗಳಲ್ಲಿ ಇದ್ದು ಅವ್ರ ಜೊತೆಯೆಲ್ಲ ಸಂಪರ್ಕ ಮಾಡಿ ಬದುಕನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಜನರಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಅದರಿಂದ ನನಗೆ ತೃಪ್ತಿ ಇದೆ. ಸರ್, ಈಗ ತಾವೇ ಹೇಳಿದಾಗೆ 75 ವರ್ಷ ಅಂತೇಳಿದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಮೈಲಿಗಲ್ಲು ಸರ್. ಸರ್, ಯಾವತ್ತಾದರೂ ನಿಮಗೆ ಯಾಕಪ್ಪ ಜೀವನ ಹೀಗೆ ಅಂತ ಒಂದು ಪ್ರಶ್ನೆ ಯಾವತ್ತಾದರೂ ಕಾಡಿದ್ದಿದೆಯಾ ಸರ್ ನಿಮಗೆ? ಇಲ್ಲ, ನನಗೆ ಯಾವತ್ತೂ ಕೂಡ ಜೀವನದಲ್ಲಿ ಜಿಗುಪ್ಸೆ ಏನಾದಾಗಲಿ ಅಥವಾ ಭ್ರಮ ನಿರಸನ ಆಗಲಿ ಯಾವತ್ತೂ ಕೂಡ ಆಗಿಲ್ಲ. ನಾನು ಯಾವಾಗಲೂ ಕೂಡ ಆಶಾವಾದಿ. ಜೀವನದಲ್ಲಿ ಆಶಾವಾದ ಇಟ್ಕೊಂಡು ರಾಜಕಾರಣ ಮಾಡೋದಾಗಲಿ, ವಕೀಲಿ ವೃತ್ತಿ ಮಾಡೋದಾಗಲಿ, ಅಥವಾ ಬದುಕಿನಲ್ಲಿ ಬದುಕಲಿಕ್ಕೆ ಬದುಕನ್ನು ಕಟ್ಕೊಳ್ತಕ್ಕಂಥದ್ರಾಗಿ ಆ ಥರ ಆಶಾಭಾವನೆಯಿಂದ ಮಾಡಿರೋದು. ಸರ್, ಈ 75 ವರ್ಷದ ತಮ್ಮ ಜೀವನದಲ್ಲಿ ಸರ್, ಈ ಜೀವನ ನಿಮಗೆ ಕೊಟ್ಟಿದ್ದೇನು ಸರ್, ನೀವು ಕಳ್ಕೊಂಡಿದ್ದೇನು ಸರ್? ಸಮಾಜದಿಂದ ಕೊಟ್ಟಿರೋದೇ ಜಾಸ್ತಿ, ಕಳ್ಕೊಂಡಿರೋದೇ ಏನೂ ಇಲ್ಲ. ಸಮಾಜ ನನಗೆ ಕೊಟ್ಟಿರೋದೇ ಜಾಸ್ತಿ, ಸಮಾಜದ ಋಣನೇ ಜಾಸ್ತಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.